ನೀರು ತಗೊಳ್ಳಿ. ಏನು ಓದ್ತಿದ್ದೀರಿ? ಮಂತ್ರಗಳನ್ನ ಅಭ್ಯಾಸ ಮಾಡ್ತಿದ್ದೀನಿ. ಏನು, ನೀವು ನಮ್ಮ ತಂದೆ ತರ ಆಗ್ಬೇಕು ಅಂತನ? ನಿಮ್ ತಂದೆ ತರ ಆಗದೆ ಇದ್ರು ನಿಮ್ಮ ಮನೆತನಕ್ಕೆ ಬಂದಿರೋ ಜ್ಯೋತಿಷ, ವೈದ್ಯ, ಮಂತ್ರ ಇವುಗಳನ್ನ ನಾನು ಸ್ವಲ್ಪ ತಿಳ್ಕೋಬೇಕಲ್ಲ. ಅಮ್ಮವ್ರೆ, ಅಮ್ಮವ್ರೆ, ಏನ ಅನ್ಮಂತು? ನಿಮ್ ತಂದೆ ಬೇಂದು ಬಿಟ್ರು, ಶರೀಫ್ ಸಾಹೇಬ್ರು ಬರ್ತಾ ಇದಾರೆ. ಏನು, ಅಪ್ಪನು ಶರೀಫನು ಬರ್ತಿದಾರ? ಎಲ್ಲಿ? ಊರೊಳಗೆ ಬಂದಿದ್ದಾರೆ. ಇನ್ನೇನು, ಈ ಬೀದಿಯೊಳಗೆ ಬಂದ್ಬಿಡ್ತಾರೆ. ಸದ್ಯ ಈ ಮನೆಗೆ ಹಿರಿಯರ ಆಸರೆ ಅಂತ ಸಿಕ್ತಲ್ಲ, ಬನ್ನಿ ಅವ್ರನ್ನ ಕರ್ಕೊಂಡ್ಬರೋಣ, ಬನ್ನಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶರೀಫ ಹೇಗಿದ್ಯಾ? ಗುರುಗಳ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ ತಾಯಿ? ಚೆನ್ನಾಗಿದ್ದೀನಿ. ಮೂವಯ್ಯ ಒಳಗ್ ಬನ್ನಿ. ಶಾರದಾ, ಕಾಲ್ ತೊಳೆಯೋಕೆ ನೀರು ತಗೊಂಡ್ ಬಾ. ಬೇಡಮ್ಮ, ಬೇಡಮ್ಮ, ನಾನೀಗ ಈ ಮನೆ ಒಳಗ್ ಬರೋಲ್ಲ. ಗೋವಿಂದ್ ಭಟ್ರೆ, ಏನಿದು ನಿಮ್ ಮನೆ ಒಳಗಡೆ ನೀವು ಹೋಗಲ್ವೇ? ಈ ಮನೆಯಲ್ಲಿ ನೀವು ಇರೋಲ್ವೇ? ಆ ದಿನ ನಾನು ಈ ಮನೆ ಹೊಸ್ತಿಲ್ ದಾಟ್ ಬರುವಾಗ ಯಾರ್ಯಾರು ಒಳಗಿದ್ರು ಅವರಿಗೆ ಯಾರು ಇಲ್ಲ. ಅದೇನ್ ಮಾವಯ್ಯ ಹಾಗಂತೀರ, ನಾವಿಲ್ವೇ? ಈಗ ನೀವು ಹೊರಗೆ ಇದ್ದೀರಲ್ಲ, ಈಗ ಈ ಮನೆ ನನ್ನದಲ್ಲ. ಹಾಗಾದ್ರೆ ತಾವೀಗ ಎಲ್ಲಿರ್ತೀರಿ ಗುರುಗಳೇ? ನಮ್ಮ ತಾತನವ್ರ ಕಾಲದ್ದು ಒಂದು ಹಳೆ ಮನೆ ಇದೆ, ನಾವು ಅಲ್ಲೇ ಇರೋಣ. ಕಣ್ಣೀರ್ ಹಾಕ್ಬೇಡಿ, ನಾನು ಯಾವ ಮನೆಯಲ್ಲಿದ್ರು ನಿಮ್ ಕಣ್ಣೆದುರಿಗೆ ಇರ್ತೀನಲ್ಲ. ಅಪ್ಪ ಸ್ವಲ್ಪ ಊಟನಾದ್ರೂ ಮಾಡಿ ಬನ್ನಿ. ಬೇಡಮ್ಮ, ಮೊದಲಿನಿಂದಲೂ ನನಗೆ ಈ ಮನೆ ಊಟದ ಋಣ ಅಷ್ಟಾಗಿರ್ಲಿಲ್ಲ, ಈಗಲೂ ಅಷ್ಟೇ. ಮತ್ತೆ ನಿಮ್ ಊಟಕ್ಕೆ ಏನ್ ವ್ಯವಸ್ಥೆ ಮಾಡ್ಕೋತೀರಿ? ಅದ್ರ ವ್ಯವಸ್ಥೆನ ತಾಯಿ ಶಾಕಾಂಬರಿ ದೇವಿ ನೋಡ್ಕೋತಾನೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಶರೀಫ, ನಾವೊಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡಿದ್ದೇನೆ. ನೀವು ಒಳ್ಳೆ ಕೆಲಸ? ನಾಯಿ ಬಾಲ ಡೊಂಕು ಅಂದ ಹಾಗೆ ನಿಮ್ಮ ಹಳೆ ಚಾಳಿ ಇನ್ನು ಬಿಟ್ಟಿರಬಲ್ಲ ನೀವು? ಹಾಗಲ್ಲ ರೀ, ನಾನು ಪೂರ್ತಿ ಬದಲಾಗಿದ್ದೇನೆ. ನನಗೇನು ಅನುಮಾನನೇ? ಆ ಗೋವಿಂದ ಭಟ್ರು, ಗೋವಿಂದ ಭಟ್ರು ಅಲ್ಲೇಪ್ಪ, ಗೋವಿಂದ ಭಟ್ಟ, ಏಕವಚನ, ಏಕವಚನ. ಏನು, ನಾನು ಪಾಠ ನನಗೆ ಒಪ್ಪಿಸ್ತಾ ಇದ್ದೇನಲ್ಲ. ಗುರು ಉಪದೇಶ ನಿನ್ನ ಪಿಂಡ ಆಗಲ್ಲ. ಇಷ್ಟು ದಿವಸ ಗೋವಿಂದ ಭಟ್ರ ಬಗ್ಗೆ ನನಗೆ ಕೀಳ್ ಭಾವನೆ ಇತ್ತು, ಆದರೆ ನಿನ್ನೆ ದಿನ
ಪಾಡ್ಯದಿಂದ ಹುಣ್ಣಿಮೆವರೆಗೆ ಚಂದ್ರ ದರ್ಶನ ಮಾಡಿಸಿದನಲ್ಲ, ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಬಂತು. ಹೌದಾ? ಹೌದು. ಮತ್ತೆ ಶರೀಫರ ಬಗ್ಗೆ? ಅದು ಒಂದೇ ಅಸಮಾಧಾನ ಅಲ್ಲಿ. ಆದ್ರೂ ಅವನಿಂದ ನನಗೆ ಏನ್ ಆಗ್ಬೇಕಾಗಿದ್ರಿ? ಅಂದ್ರೆ ನೀವು ಇನ್ನೂ ಪೂರ್ತಿ ಬದಲಾಗಲಿಲ್ಲ ಅಂತ ಗೊತ್ತಾಯ್ತು. ಅದ್ ಸರಿ, ಅದ್ಯಾವುದು ಒಳ್ಳೆ ಕೆಲಸ ಅಂದ್ರಲ್ಲ, ಅದೇನು? ಗೋವಿಂದ ಭಟ್ರಿಗೆ ದಿನಾಲು ನಮ್ಮನೆಯಿಂದ ಊಟ ತಗೊಂಡು ಹೋಗ್ಕೊಳ್ಳೋಣ ಅಂತ ಇದ್ದೀನಿ. ಪಾಪ ಆ ಗೋವಿಂದ ಭಟ್ರು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ರು? ಯಾಕ್ರಿ ನಿಮ್ಮನೆ ಊಟ ಮಾಡೋಕೆ? ನೋಡಿ ನೀವು ಸುಮ್ಮನಿರಿ, ನಾನು ನಮ್ಮ ಮನೆಯಿಂದ ಊಟ ತಗೊಂಡು ಹೋಗ್ತೇನೆ. ನೀವು ಸ್ವಲ್ಪ ಸುಮ್ಮನಿರಿ, ನಾನು ನಮ್ಮನೆಯಿಂದ ಊಟ ತಗೊಂಡು ಹೋಗ್ತೇನೆ. ನಮ್ಮ ಮನೆಯಿಂದ? ನಮ್ಮ ಮನೆಯಿಂದ. ನಾನು 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 ನೀವು ತಗೊಂಡು ಹೋಗೋದು ಬೇಡ. ಆಯ್ತು, ಹಾಳಾಗಿ ಹೋಗಿ. ನಿಮ್ಮ ನಂತರ ನಾನು. ಕಾಣಿಸಲಿಲ್ಲ. ಅವ್ರು ಗೊತ್ತಿಲ್ದಲ್ಲಿ ಗೋವಿಂದ ಭಟ್ರಿಗೆ ಊಟ ಕೊಟ್ಟು ಬಂದ್ಬಿಡ್ತೇನೆ. ರಾಮ್ ಭಟ್ರು ಊಟ ತಗೊಂಡೇ ಹೋಗ್ತಾರೆ, ಅವರಿಗಿಂತ ಮುಂಚೆ ನಾವೇ ಊಟ ಕೊಟ್ಟು ಗೋವಿಂದ ಭಟ್ರ ಹತ್ರ ಏನಾದ್ರೂ ಉಪದೇಶ ತಗೊಂಡೇ ಬರ್ತೀನಿ. ಊಟ ಗಮ್ಮಂತ ಇದೆ. ಯಾರ ನಾತಂಗಿದ್ದ? ಅಲ್ಲ, ನಾನ್ ತಂದಿರೋದು. ನಾತಂಗಿರೋದು ಒಳಗೆ ಹೋದ್ರೆ ಗೋವಿಂದ ಭಟ್ರ ತೀರ್ಮಾನ ಮಾಡ್ತಾರೆ. ಬನ್ನಿ ಹೋಗೋಣ. ಗುರುಗಳೇ, ಗುರುಗಳೇ, ನೀವೆಲ್ಲ ಯಾಕೆ ಬಂದಿದ್ದೀರಿ? ಬಂದಿದ್ದೀವಿ ಇರೋದು ನಾವಿಬ್ರು. ಈ ಪಾತ್ರೆಯಲ್ಲಿ ಅಷ್ಟೆಲ್ಲ ಊಟ ಹಿಡಿಸುತ್ತ? ಹಾಗಾದ್ರೆ ನನ್ನ ಊಟ ತಗೊಳ್ಳಿ. ಹಾಗಾದ್ರೆ ನನ್ನ ಊಟ ತಗೊಳ್ಳಿ. ನಮ್ದು ತಗೊಳ್ಳಿ, ನನ್ನ ಊಟ ತಗೊಳ್ಳಿ. ಇವ್ರ ಊಟ ತಗೊಂಡ್ರೆ ನಿಮ್ ಮನಸ್ಸಿಗೆ ನೋವಾಗತ್ತೆ, ನಿಮ್ ಊಟ ತಗೊಂಡ್ರೆ ಅವ್ರ ಮನಸ್ಸಿಗೆ ನೋವಾಗತ್ತೆ, ಅವ್ರ ಊಟ ತಗೊಂಡ್ರೆ ಅವ್ರ ಮನಸ್ಸಿಗೆ ನೋವಾಗತ್ತೆ. ಶರೀಫ, ನೀನೇನ್ ನಿರ್ಧಾರ ಮಾಡಿ ಹೇಳು, ಇವರಲ್ಲಿ ಯಾರು ಊಟ ತಗೊಳ್ಳೋದು ಅಂತ? ನನ್ನ ಊಟ ತಗೊಳ್ಳಿ ಘಮ 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 ಅಂತ ಇದೆ.
ಇದರಲ್ಲಿ ಸ್ವಾರ್ಥದ ವಾಸನೆ ಇದೆ. ನನ್ನಂತ ತಗೊಳ್ಳಿ, ಬಹಳ ರುಚಿಯಾಗಿದೆ. ಇದರಲ್ಲಿ ಆಸೆ ಅನ್ನೋ ವಾಸನೆ ಇದೆ. ಇದು ತುಪ್ಪದ ಮಾಡಿದ್ದು ತುಂಬಾ ಸೊಗಸಾಗಿದೆ. ಇದರಲ್ಲಿ ಲೋಭ ಅನ್ನೋ ವಾಸನೆ ಇದೆ. ಈ ಊಟ ತೋಡಿ, ತುಂಬಾ ಅಚ್ಚುಕಟ್ಟಾಗಿದೆ. ಗುರುಗಳೇ, ಇದರಲ್ಲಿ ವಂಚನೆ ಅನ್ನೋ ವಾಸನೆ ಇದೆ. ತಗೊಳ್ಳಿ. ಇದರಲ್ಲಿ ಯಾವ ವಿಧವಾದ ವಾಸನೆಯೂ ಇಲ್ಲ. ಈ ಆಹಾರವೇ ಯೋಗ್ಯ ಅಂತ ನನ್ನ ಭಾವನೆ ಬಿಡುತ್ತೆ. ಶರೀಫ ಹೇಳಿದ್ದು ಅರ್ಥವಾಯ್ತಲ್ಲ? ಅರ್ಥವಾಯ್ತು ಗುರುಗಳೇ. ನಾಳೆಯಿಂದ ಇಂಥ ಊಟ ನಾವು ತರ್ತೀವಿ. ಅಜ್ಜಿ ಅವ್ರೆ. ಏನಪ್ಪ ಅಂಬರ್ಲ? ನೀನು ನನ್ನ ಮಗನ ಸಮಾನ. ಆ ದೇವಿ ನೀನು ಒಳ್ಳೇದ್ ಮಾಡಿ. ಗುರುಗಳೇ ಊಟ ಮಾಡಿ. ಸರಿಪ್ಪ, ಮೊದಲು ನೀನು ಊಟ ಮಾಡು. ಗುರುಗಳೇ, ತಾವು ತಿಂದುಳಿದ ಆಹಾರವೇ ನನಗೆ ಮಹಾಪ್ರಸಾದ. ಮೊದಲು ನೀವು ಊಟ ಮಾಡಿ. ಶರೀಫ, ಏನ್ ಯೋಚನೆ ಮಾಡ್ತಾ ಇದೀಯ? ಗುರುಗಳೇ, ನಮ್ ತಂದೆ ತಾಯಿ ಸಮಾಧಿಗೆ ಹೋಗಿ ಪ್ರಾರ್ಥನೆ ಮಾಡಿ ಹಾಗೆ ಹುಡುಗರು ಹೋಗಿ ಹಜರತ್ ಶಾ ಖಾದ್ರಿ ಅವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅನಿಸ್ತಾ ಇದೆ. ಹೋಗ್ ಬಾ, ದರ್ಶನ ಮುಗಿಸ್ಕೊಂಡು ನಿಧಾನವಾಗಿ ಬಾ. ಆದ್ರೆ ಏನ್ ಶರೀಫ, ನಾನು ಹೋದ್ರೆ ಇಲ್ಲಿ ನಿಮ್ ಸೇವೆ ಮಾಡೋರು ಯಾರು ಗುರುಗಳು? ಅದರ ಬಗ್ಗೆ ಯೋಚನೆ ಮಾಡ್ಬೇಡ. ಒಬ್ಬ ವ್ಯಕ್ತಿಗೆ ಹೆಸರು ಬರೋವರೆಗೂ ಯಾರೂ ಬರಲ್ಲ. ಹೆಸರು ಬಂದ್ಮೇಲೆ ಎಲ್ರೂ ಬರ್ತಾರೆ. ಎಲ್ಲೆಲ್ಲಿದೋ ಸಂಬಂಧ ಹೇಳ್ಕೊಂಡು ಹತ್ರ ಬರ್ತಾರೆ. ನನ್ನ ಸೇವೆ ಚಿಂತೆ ಮಾಡ್ಬೇಡ. ಯಾರೂ ಬರಲಿಲ್ಲ ಅಂದ್ರೆ ಆ ದೇವಿ ಶಾಖಾಂಬರಿ ನನ್ನನ್ನು ನೋಡ್ಕೊತಾರೆ. ಅದು ಊಟ ಎಲ್ಲ ತಂದಿಚ್ಛೆ. Thank you.
ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಪಂಚ ಪ್ರಣಮ ಘೋಷನಾದ ಮುಂಚೆ ಮೌನ ಖಾದರಿ ಪಂಚ ಪ್ರಣಮ ಘೋಷನಾದ ಮುಂಚೆ ಮೌನ ಖಾದರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಸಂಚಿತಾರ್ಥ ವಿಷಯ ಕರ್ಮವಿದು ಪ್ರಪಂಚ ದೂರ ಖಾದರಿ ಸಂಚಿತಾರ್ಥ ವಿಷಯ ಕರ್ಮವಿದು ಪ್ರಪಂಚ ದೂರ ಖಾದರಿ ಪದವಿದಾನು ಸದವಿದಾನು ಪದವಿ ದೂರ ಖಾದರಿ ಪದವಿದಾನು ಸದವಿದಾನು ಪದವಿ ದೂರ ಖಾದರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ನಳಿದ ಖಾದರಿ ಮೇದಿನಿ ಸ್ಥಳದಿ ಶಿಶುನಾಳ ಶಹಾದತ್ ಹಜರೇಶ ಖಾದರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಪಂಚ ಪ್ರಣಮ ಘೋಷನಾದ ಮುಂಚೆ ಮೌನ ಖಾದರಿ ಪಂಚ ಪ್ರಣಮ ಘೋಷನಾದ ಮುಂಚೆ ಮೌನ ಖಾದರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ ಖಾದರಿ ಸದಾವರಿ ನಿತ್ಯ ನಿರಂಜನಾವರಿ.